ಆರ್ಥಿಕ ಸಂಕಷ್ಟದಿಂದ ಕಂಗೆಟ್ಟಿದ್ದ ಸಿದ್ಧ ಆಹಾರ ತಯಾರಿಕಾ ಕಂಪನಿ ಮಯಾಸ್ಗೆ ಮರುಜೀವ ಸಿಕ್ಕಿದೆ. ಮಯಾಸ್ ಗ್ರೂಪ್ನ ಮಾಲೀಕತ್ವ ಪಡೆದುಕೊಳ್ಳಲು ಪ್ರಯತ್ನಿಸಿದ್ದ ಪೀಪಲ್ ಕ್ಯಾಪಿಟಲ್ಸ್ಗೆ ಮುಖಭಂಗವಾಗಿದೆ. ಈ ಗ್ರೂಪ್ನಲ್ಲಿ ಪೀಪಲ್ ಕ್ಯಾಪಿಟಲ್ ಶೇಕಡ 30% ಬಂಡವಾಳ ಹೊಂದಿದ್ರೆ ಪಿ ಸದಾನಂದಮಯ್ಯ ಶೇಕಡ 40% ಬಂಡವಾಳ ತೊಡಗಿಸಿದ್ರು. ಮಾರಾಟ ಪ್ರಕ್ರಿಯೆ ವಿಳಂಬವಾದ ಹಿನ್ನೆಲೆಯಲ್ಲಿ ವರ್ತಕ ಎಂಆರ್ ಬೆಟ್ಟಗೇರಿ ಅನ್ನೋರು ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದರೆ ಕರ್ನಾಟಕ ಬ್ಯಾಂಕ್ ನೇತೃತ್ವದ ಸಾಲಗಾರರ ಸಮಿತಿ ಕೈಗೊಂಡಿದ್ದ ನಿರ್ಣಯ ಕಾನೂನಿಗೆ ಅನುಗುಣವಾಗಿದ್ದು ರಾಷ್ಟೀಯ ಕಂಪನಿ ಕಾನೂನುಗಳ ನ್ಯಾಯಮಂಡಳಿ ತೀರ್ಪು ನೀಡಿದೆ. ಈ ಮೂಲಕ ಕಾನೂನು ಹೋರಾಟ ನಡೆಸಿದ ಸದಾನಂದಮಯ್ಯಗೆ ಗೆಲುವು ಸಿಕ್ಕಂತಾಗಿದ್ದು ಪಿ ಸದಾನಂದಮಯ್ಯ ಸಹ ಮಾಲೀಕತ್ವದ ಆಕಾಶಿಕಾ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ತೆಕ್ಕೆಗೆ ಮಯಾಸ್ ದಕ್ಕಿದೆ.